ಸಹಾನಗರಾಗಿ ಒಬ್ಬ ಕಲಿಯುಗರ ಕರುಣಿಸಿಕೊಂಡು ಇದೆಲ್ಲ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇಂತಹ ಒಂದೊಂದು ಹೆಸರನ್ನ ಸಂಪಾದಿಸ್ಕೊಂಡ ನಮ್ಮ ನಿಮ್ಮೆಲ್ಲರ ರೀತಿಯ ಅಭಿಷೇಕ ಏನು ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಅನ್ಬೇಡ, ಎಲ್ಲರೂ ಮಾತಾಡಿದ್ದೀನಿ, ನಿಮ್ಗೆಲ್ಲರೂ ಗೊತ್ತಿರೋ ವಿಷಯ. ನಾನೊಬ್ಬ ಕಲಾವಿದರ ಸಂಘದ ಒಬ್ಬ ಕಾರ್ಯದರ್ಶಿಯಾಗಿ ಕೆಲವು ಪ್ರಶ್ನೆಗಳಿಗೆ ಉದ್ಭವವಾದ್ರು ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕೆ ಬಯಸಿದೆ. ಕನ್ನಡ ಚಿತ್ರರಂಗ ಅನ್ನೋದು ನನ್ನ ಒಬ್ಬಲ್ಲ, ಇಲ್ಲ ಅಂಬರೀಷ್ ಅಂತಲ್ಲ, ಇಲ್ಲ ಎಷ್ಟಲ್ಲ ದರ್ಶನ್ ಅಲ್ಲ, ಸುದೀಪ್ ಅಂತಲ್ಲ, ಇನ್ನೊಬ್ಬರಲ್ಲ, ಇವೆಲ್ಲರೂ ಸೇರಿ ಒಂದು ಕುಟುಂಬ. ಕನ್ನಡ ಚಿತ್ರರಂಗ ಅನ್ನೋದು ಒಂದು ಕುಟುಂಬ. ಈ ಕುಟುಂಬದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಇದ್ದೀವಿ. ಆದ್ರೆ ಕೆಲವು ಒಂದು ಪ್ರಶ್ನೆಗಳು ಬಂದಿದ್ದು ನಾನು ಕಾರ್ಯಕ್ರಮ ಕೊಟ್ಟಿದೆ. ಇವತ್ತಲ್ಲ ಕಾಲಕಾಲದಿಂದಲೂ ಎಷ್ಟೋ ಎಲೆಕ್ಷನ್ಗಳಲ್ಲಿ ನಮ್ಮ ಕಲಾವಿದರು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದಾರೆ, ಬೇರೆ ಬೇರೆ ಪಕ್ಷದಲ್ಲಿ ಹೆಸರು ಮಾಡಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಈ ರೀತಿ ಅವರನ್ನ ನಾವು ಯಾವುದೇ ಕಾರಣಕ್ಕೂ ಕರೆಯಲಿಲ್ಲ. ಯಾಕಂದ್ರೆ ಅವ್ರು ಗುರುತಿಸ್ಕೊಂಡು ಅಲ್ಲಿ ಸ್ಥಾನಮಾನ ಪಡೆದು ಅವ್ರ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಈ ಒಂದು ಅಕ್ಕಡ ಒಂದು ಸುವರ್ಣ ಅಂಬರೀಷ್ ಅವರ ಸಹೋದರಿ ಅಂತ ನಾವಾಗಲಿ ಯಾರು ಕರೆಯಲಿಲ್ಲ. ಆದ್ರೂ ನಮ್ಮ ವಿಶ್ವಾಸ ಇದೆ, ಅಣ್ಣ ನಮ್ಗೆ ಅಷ್ಟೋ ಒಂದು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಚಿತ್ರರಂಗಕ್ಕೆ. ಅವ್ರದ್ದೇ ಆದಂತಹ ಪರ್ಸನಲ್ ಎಲ್ಲೋ ಎಷ್ಟೋ ಕಲಾವಿದರಿಗೆ ಪರ್ಸನಲ್ ಆಗಿ ಸುಮಾರು ಸರಿ ಸ್ಮರಿಸಿದ್ದಾರೆ. ಆ ಒಂದು ಗೌರವ ಮತ್ತೆ ಆ ಒಂದು ಋಣನ ತೀರಿಸುವಂತ ಸಂದರ್ಭ ಇವತ್ತು ನಮಗೆ ಸಿಕ್ಕಿದೆ. ಅದನ್ನ ನಾವು ಖಂಡಿತವಾಗ್ಲೂ ನಾವು ಯಾವ ರೀತಿ ಆ ಋಣನ ತೀರಿಸಬೇಕಾದ್ರೆ ತೀರಿಸ್ಕೊತೀವಿ ಅಂತ ಹೇಳ್ತಾರೆ. ಹೊರತು ಯಾರು ನಾವು ಓಪನ್ ಆಗ್ತೀನಿ ಅಂತ ಅವ್ರು ತರಲಿಲ್ಲ, ಅವ್ರು ಓಪನ್ ಆಗಿ ತರೋದಿಲ್ಲ. ಮುಖ್ಯವಾಗಿ ಇದೊಂದು ನಿಮ್ಮ ಗಮನ ತರ್ತಾ ಇದೆ. ಎರಡನೇದಾಗಿ ಎಷ್ಟೋ ಜನ ಈ ಪಕ್ಷದಲ್ಲಿ ಗುರುತಿಸ್ಕೊಂಡ ಏನಂತ ಎಷ್ಟೋ ಕಲಾವಿದರು ಇಲ್ಲಿರಾಗ್ಬೋದು, ಚಿಕ್ಕ ಕಲಾವಿದರಾಗ್ಬೋದು, ಪಟ್ಟಿಕಾಗ್ಬೋದು, ಎಲ್ಲರೂ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಜೊತೆಲಿದ್ದೀವಿ ಸರ್, ನಿಮಗೆ ನಮ್ಮನ್ನ ನೀವು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮಾತುಗಳಲ್ಲಿ ಏನಿರೋದು ಮುಖ್ಯವಾಗಿ ಯಾರನ್ನು ಹೇಳಿ ಯಾಕಂದ್ರೆ ಕಲಾವಿದ ಸಂಘದ ಕಾರ್ಯದರ್ಶಿ ಆಗಿರೋದ್ರಿಂದ ಅಂಬರೀಷ್ ಅವರಿಗೆ ಮತ್ತೆ ಅವರ ಕುಟುಂಬಕ್ಕೆ ನಾನು ತುಂಬಾ ಆತ್ಮೀಯತೆ ಇರೋದ್ರಿಂದ ಎಲ್ಲರೂ ಗೊತ್ತಿರೋದ್ರಿಂದ ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಸುದೀಪ್ ಅವರು ಈ ಕ್ಷಣದಲ್ಲಿ ಇವತ್ತು ನನಗೆ ಚಿತ್ರೀಕರಣದ ಒಂದು ಕೆಲಸ ಇರೋದ್ರಿಂದ ನಾನು ಬರೋಕ್ಕಾಗ್ತಾ ಇಲ್ಲ. ನನ್ನ ವಿಶ್ವಾಸ ಬೆಂಬಲ ಅಂಬರೀಷ್ ಅವರ ಫ್ಯಾಮಿಲಿ ಇದೆ, ಸುಮಲತಾ ಅವರಿಗೆ ನನ್ನ ಬೆಂಬಲ ಇದೆ ಅನ್ನೋ ಮಾತು. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರು ನಿನ್ನೆ ಅವ್ರ ಬರ್ತೆ ವಿಶ್ವಾಸ ತಿಳಿಸೋದಕ್ಕೆ ಅಂತ ಮಾತಾಡುವಾಗ ನಾನು ವಿಶ್ವನಲ್ಲಿ ಅಷ್ಟೇ ಮಾಡಿದ್ದು, ಬಟ್ ಅವರೇ ಓಪನ್ಲಿ ಇಟ್ಕೊಂಡು ಒಂದೇ ಮಾತಾಡೋದು ಅಣ್ಣ ಅಕ್ಕನ ಜೊತೆ ನಾವಿದ್ದೀವಿ, ನನ್ನ ಯಾವಾಗ ನೀವು ಬರ್ತಾರೆ ನಾನು ಏನ್ ಮಾತಾಡ್ಬೇಕು ನಾನು ನನ್ನ ವಿಶ್ವಾಸ ಜೊತೆ ಇದೆ ಅಂತ. ಸೊ ಈ ರೀತಿ ಪ್ರತಿಯೊಬ್ರು ಈ ತರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ರೆ ಅದನ್ನ ಗಮನ ತರ್ತಾ ಇದ್ದೀನಿ. ನಾವೆಲ್ಲ ಚಿತ್ರನ ಒಂದೇ ಕುಟುಂಬ, ಬೇರೆ ಬೇರೆ ಪಕ್ಷ ಇರ್ಬೋದು. ಈ ಚಿತ್ರ ಈ ಒಂದು ಚುನಾವಣೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಆದ್ರೆ ನಾವು ಒಂದು ಸೆಟ್ಟಲ್ಲಿ ಕೆಲಸ ಮಾಡುವಾಗ ಎಲ್ಲಾ ಪಕ್ಷದವರು ಜೊತೆಯಲ್ಲಿ ಕೂತ್ಕೊಂಡು ನಾವು ದರ್ಶನ್ ಸಿನಿಮಾ ಆಗ್ಬೋದು, ಎಸ್ ಸಿನಿಮಾ ಆಗ್ಬೋದು, ನನ್ನ ಸಿನಿಮಾ ಆಗ್ಬೋದು, ಎಲ್ಲರೂ ಸೇರ್ತೀವಲ್ಲಿ ಒಂದು ದಿನ ಒಂದು ಕ್ಷಣ ಯಾವ ನಾಯಕ ನಟರು ಆಗ್ಬೋದು ಯಾವ ನಿರ್ಮಾಪಕರು ಆ ಒಂದು ತಾರತಮ್ಯ ನಾವು ಯಾವತ್ತು ನೋಡೋರಲ್ಲ. ದಯವಿಟ್ಟು ಇದು ನಿಮ್ಗೆ ಬರುತ್ತೆ. ಎರಡನೇದು ಈ ಒಂದು ಅಣ್ಣನನ್ನ ಅಂಬರೀಷ್ ಅವರನ್ನ ನಾವು ಕರೆದ ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಗೊತ್ತಿರುತ್ತೆ ಸುಮಲತಾ ಅವ್ರ ಬಗ್ಗೆ ಎಷ್ಟು ಒಂದು ಕುಟುಂಬಿಕ ಜೀವನದಲ್ಲಿ ಅವ್ರು ಯಾವ ರೀತಿ 20 ವರ್ಷ ಜೀವನ ಮಾಡ್ಕೊಂಡು ಬಂದ್ರು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಾನು ಯಾರಾದ್ರೂ ನನ್ನ ಮನೆಯಲ್ಲಿ ನನಗೆ ಎಷ್ಟೋ ತೃಪ್ತಿ ಸಂತೋಷ ನಮ್ಮ ನಮ್ಮ ಮನೆಯಲ್ಲಿ ಇಷ್ಟ ಎಲ್ಲರೂ ಕೊಟ್ಟಿದ್ದಾರೆ. ನಾನು ಆಚೆ ತಂದಾಗ ನಾನು ಎಷ್ಟೋ ಸರಿ ಹೇಳ್ಕೊಂಡಿದ್ದೀನಿ ಚಿತ್ರರಂಗದಲ್ಲಿ ಇಬ್ಬರನ್ನ ನೋಡಿ ಕಲಿಬೇಕು ನಾವು ಪಾಠ. ಕಲಾವಿದರಿಗೂ ಅಂತ ಹೇಳ್ತೀನಿ, ನಮ್ಮ ನಿರ್ಮಾಪಕರಿಗೆ ಹೇಳ್ತೀನಿ, ನಾನು ಚಿತ್ರರಂಗದಲ್ಲಿ ಇಬ್ಬರನ್ನ ನೋಡಿ ಆ ಎಕ್ಸನ್ನ ಫಾಲೋ ಮಾಡಿ ಜೀವನದ ಮುಂದೆ ಬರ್ತೀನಿ. ನನಗೆ ಹೊಟ್ಟೆಯಲ್ಲಿ ಒಂದು ಮಾರಾಟ ಮಾಡಕ ಎರಡನ್ನು ಸ್ಮರತ ಅಂಬರೀಷ್
ಹೆಣ್ಣು ಮಕ್ಕಳಿಗೆ ಅಂಬರೀಷ್ ಅಂತ ಒಂದು ಅಂಬರೀಷ್ ಬಗ್ಗೆ ನೀವೆಲ್ಲ ಗೊತ್ತಿರೋದೆ ಅಂತ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲ ಅಂದ್ರೆ ಒಳ್ಳೆತನ ಆಗಿರ್ಬೋದು ಎಲ್ಲ ಅವ್ರ ಜೊತೆಯಲ್ಲಿ ಸುಮಾರು ಅವರು 27 ವರ್ಷ ಜೀವನ ಮಾಡಿದ್ದಾರೆ. ಎಷ್ಟು ಸಂತೋಷವಾಗಿದ್ರು ನಾನು ತುಂಬಾ ಅತೃಪ್ತ ನೋಡೋಣ ಲವ್ ಅಂಡ್ ಅಫೆಕ್ಷನ್ ಗಂಡ ಹೆಂಡತಿ ಇದ್ರೆ ಆತರ ಇರ್ಬೇಕು ಅಂತ ನಾನು ಎಷ್ಟು ಹೇಳ್ತೀನಿ. ಈ ತರ ಅಂತ ಒಂದು ಕುಟುಂಬದಿಂದ ಬಂದಂತ ಅಣ್ಣನ ಕಳ್ಕೊಂಡಾಗ ಸಾವಿರಾರು ಜನ ಲಕ್ಷಾಂತರ ಜನ ಅವ್ರನ್ನ ನೋಡ್ಬೇಕು ಅಂತ ಬಂದ್ರು. ಯಾವುದೇ ಒಂದು ಚಿಕ್ಕ ಘಟನೆ ಆಗಲೆ ಆ ಒಂದು ಚಿಕ್ಕ ಘಟನೆ ಆಗಲೆ ಅವರನ್ನ ದೇವರು ಕರ್ಸೋಣ. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಇಡೀ ಚಿತ್ರರಂಗಕ್ಕೆ ಅಂಬರೀಷ್ ಅವರ ಯಾವುದೇ ಒಂದು ಕಷ್ಟ ಕಷ್ಟಗಳ ಬಂದು ಹೆಜ್ಜೆ ಅದು ಫಸ್ಟ್ ನಿಂತ್ಕೊಳ್ಳೋ ಅಂತ ವ್ಯಕ್ತಿ ಅವರು. ನಾವು ನೀವು ಹೋಗೋಣ ನೀವು ಬನ್ನಿ ಸಾಯಂಕಾಲ ಅಂದ್ರೆ ಐ ನಿಂತ್ಕೊಳ್ಳ ಸುಮ್ಮನೆ ನಾನು ಬಂದಿದ್ದೆ ಅಂತ ಬೆಳಿಗ್ಗೆಯಿಂದ ಸಂಜೆ ಹೋಗಿ ನಿಂತು ಮಾಡುವಂತ ನೀವೆಲ್ಲ ನೋಡಿರೋ. ಇಂಥ ಒಂದು ಮಾಡುವಂತ ಒಬ್ಬ ವ್ಯಕ್ತಿಗೆ ನಾವು ಯಾರು ಅವರನ್ನ ಕಳ್ಸ್ಕೊಳ್ಳೋದಿಲ್ಲ, ನಾವು ಯಾರು ಅವರಿಗೆ ಕಳ್ಸ್ಕೊಡುವಂತ ಸಂದರ್ಭದಲ್ಲಿ ಏನ್ ಮಾಡಿದೀವಿ ಅಂದ್ರೆ ನೊಂದಿದೀವಿ ಬಿಟ್ಟೋಗ್ಬಿಟ್ರಲ್ಲ ಅಣ್ಣ ಬಿಟ್ಟೋಗ್ಬಿಟ್ರಲ್ಲ ಅಣ್ಣ ಎಲ್ಲರೂ ನೊಂದಿದೀವಿ. ಆ ದೇವರೇ ಅವರನ್ನ ಆತರ ಒಂದು ಒಳ್ಳೆ ಮೂರು ದಿನ ಅವರನ್ನ ದೇವರೇ ಅವರನ್ನ ಹೆಂಗೆ ಗೌರವವಾಗಿ ಕರ್ಕೋಬೇಕು ರಾಜನಾಗಿರೋದ್ರಿಂದ ರಾಜನಾಗೆ ಕರ್ಕೋಬೇಕು ಅನ್ನೋಂತ ದೇವ್ರು ಮಾಡಿದ್ದೆ ಅಂತ ನಾನು ಹೇಳ್ತೀನಿ. ಅಂತ ಸಂದರ್ಭದಲ್ಲಿ ಯಾವುದೇ ರಾಜಕಾರಣಿ ಆಗ್ಬೇಕು ಅಕ್ಕ ಹೇಳಿದ್ರೆ ಈಗ ನಾನೆಲ್ಲೋ ರಾಜಕಾರಣಿ ಬರಬೇಕು ಅನ್ನೋದು ಆಸೆ ಒತ್ತಾಯ ಮಾಡಿದ್ರಿಂದ ಅವರು ಜನರ ಪ್ರೀತಿ ವಿಶ್ವಾಸಕ್ಕೆ ಬೇಕಾ ರಾಜಕೀಯ ಅಂತ ಆ ಒಂದು ಜನಗಳ ಪ್ರೀತಿ ವಿಶ್ವಾಸಕ್ಕೆ ನಮ್ಮನ್ನು ತಡ್ಕೊಳಕಲ್ಲ. ನಾನೇನ್ ಮಾಡ್ಬೇಕು ಅಂದ್ರೆ ನನ್ನ ಕೊನೆಯ ದಿನದವರೆಗೂ ಇವ್ರು ಯಾರು ಇಷ್ಟು ವರ್ಷ ನಮ್ಮನ್ನೇನು ಕೇಳಿಲ್ಲ ಕೇಳ್ತಾರೆ ಇದೊಂದೇ ನನ್ನ ಸೋಲು ಗೆಲುವು ಅವ್ರಿಗೆ ಸಂಬಂಧಪಟ್ಟಿದ್ರು ನಾನು ಸ್ಪಂದಿಸಲಿಲ್ವಲ್ಲ ಅನ್ನ ಕೊನೇ ದಿನದವರೆಗೂ ನನ್ನ ಮನಸ್ಸಲ್ಲಿಂದ ಬಿಡುತ್ತೆ. ಅದಕ್ಕೆ ನಾನು ಸ್ಪಂದಿಸಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅವ್ರ ಪ್ರೀತಿಗೆ ಸೋತು ನಾನು ಸ್ಪಂದಿಸಬೇಕು ಅನ್ನೋದು ಅನ್ನೋ ಮಾತನ್ನ ಅವ್ರು ನಮ್ಮಲ್ಲಿ ಹೇಳುವಾಗ ಸರಿಯಾಗ ಅಂತ ಹೇಳಿದ್ರು. ಇದನ್ನ ಅವರು ಹೇಳ್ತಾರೆ ನಾವು ಹೇಳ್ತಾ ಇದ್ದೀವಿ. ಇದನ್ನು ಬಿಟ್ಟರೆ ದಯವಿಟ್ಟು ನಾವು ಈ ಒಂದು ಹೆಚ್ಚಿನ ಇಟ್ಟಿರೋದು ಈ ಉದ್ದೇಶ ಇಟ್ಕೊಂಡೆ ನಾವು ಪರ್ಮನೆಂಟ್ ಆಗಿ ರಾಜಕಾರಣ ಮಾಡಿ ಎಲ್ಲೋ ಎಲ್ಲೋ ಒಂದು ಪಕ್ಷ ಕಟ್ಟಿ ಇನ್ನ ಎರಡು ಮೂರು ಪಕ್ಷಗಳಿಗೆ ವಿರೋಧವಾಗಿ ನಿಂತ್ಕೋಬೇಕು ಅನ್ನೋ ಉದ್ದೇಶ ಸತ್ಯವಾಗೂ ನಮಗಿಲ್ಲ. ಇರೋದೊಂದೆ ಮಂಡ್ಯ ಜನರ ಪ್ರೀತಿನ ಕೊನೆಯವರೆಗೂ ಇಟ್ಕೊಂಡು ಅವ್ರ ಜೊತೆ ನಾನು ಇರ್ಬೇಕು ಅನ್ನೋದು ಮಂಡ್ಯ ಜನಕ್ಕೋಸ್ಕರ ಮಾಡ್ತಾ ಇರೋದಂತದ್ದು. ಈ ಸಂದರ್ಭದಲ್ಲಿ ಯಾವುದೇ ಆ ಥರದ್ದು ಒಂದು ಉದ್ದೇಶ ಇಟ್ಕೊಂಡು ಮಾಡಿಲ್ಲ ಅಂತ ಏನ್ ಕ್ರಿಕೆಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ದಯವಿಟ್ಟು ನಿಮ್ಮ ರಾಜಕಾರಣದ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಮಾಡಿ ಇದು ಆರೋಗ್ಯಕರವಾಗಿರಲಿ ಅನ್ನೋದು ನನ್ನ ಬೇಡಿಕೆ. ಕಲಾವಿದ ಸಂಘದಿಂದ ನಮ್ಮ ಎಲ್ಲಾ ಕಲಾವಿದ ಪರವಾಗಿ ನಾನು ಕೇಳಿದ್ದೇನೆ ಆರೋಗ್ಯಕರವಾಗಿ ಚುನಾವಣೆ ಮಾಡೋಣ. ಯಾವುದೇ ಗೊಂದಲು ಬೇಡ. ಅಂಬರೀಷ್ ಅವರ ತತ್ವ ಎಲ್ಲಾ ಪಕ್ಷಗಳು ಬೇಕಾದವ್ರೆ ಯಾರನ್ನು ಬೈಕೊಂಡು ರಾಜಕಾರಣ ಮಾಡಿಲ್ಲ ಇಲ್ಲ ಜಾತಿ ರಾಜಕಾರಣ ಮಾಡೋರೇ ಅಲ್ಲ ಕುಟುಂಬ ರಾಜಕಾರಣ ಮಾಡಿಲ್ಲ. ಇದನ್ನ ನಾವು ಆರೋಗ್ಯಕರವಾಗಿ ಚುನಾವಣೆ ಮಾಡೋಣ. ಇದೇ ನನ್ನ ಈ ಕಲಾವಿದ ಸಂಘದಿಂದ ನಾನು ಯಾಕಂದ್ರೆ ಎಷ್ಟೋ ಕಲಾವಿದರು ಬರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆಲ್ಲ ಯಾವುದೇ ತರದ ತೊಂದರೆಗಳಾಗಬಾರ್ದು ಅದನ್ನ ನಾನು ಮರಿ ಮಾಡ್ಬೇಕು ಅಂತ ಇದ್ದೀನಿ. ತಾವೆಲ್ಲ ಕೇಳ್ತಾ ಇದ್ದೀನಿ ಇಷ್ಟು ಸರ್ಕಾರ ಇದೆ ಸಿ ಎಂ ಮಗ ನಿಂತ್ಕೋತಾರೆ ನಿಮ್ಗೆ ತೊಂದರೆ ಆಗೋದಿಲ್ವಾ ಭಯ ಆಗೋದಿಲ್ವಾ ಅಂತೆಲ್ಲ ಕೇಳಿದ್ವಿ. ನಮ್ಗೆ ಎಲ್ಲವೂ ಇದೆ ಭಯವೂ ಇದೆ ತೊಂದರೆನೂ ಆಗ್ತಾ ಇದೆ ಆದ್ರೂ ಸಹಿಸ್ಕೊಂಡು ದೇವರ ಮೇಲೆ ಭಾರ ಹಾಕಿ ಜನಗಳ ಮಂಡ್ಯ ಜನಗಳ ಮೇಲೆ ಭಾರ ಹಾಕಿ ನಾವು ಮುಂದೆ ಸಾಕ್ತಾ ಇದೀವಿ. ಇನ್ಮೇಲಾದ್ರೂ ಆ ಥರದ್ದೆಲ್ಲ ಮಾಡದೇ ಇರಿ ಮಾಡದೇ ಇರಿ. ಒಂದು ಆರೋಗ್ಯಕರವಾದಂತ ಚುನಾವಣೆ ಮಾಡೋಣ. ಯಾರು ತೊಂದರೆ ಕೊಡೋದ್ಬೇಡ. ಅವರು ಇದು ಸ್ಪರ್ಧೆ ಯಾರು ಗೆಲ್ಲಿ ನಾವು ನಿಜವಾಗ್ಲೂ ಯಾವುದೇ ತರದ ಬೇಜಾರು ಇದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಒಂದು ಚಾಲೆಂಜಿಂಗ್ ಅನ್ನೋದೊಂದು ಎರಡನೇದು ಈ ಭಯ ಭೀತಿ ವಾತಾವರಣ ನೀವೇ ಪ್ರಶ್ನೆ ಕೇಳಿದ್ರಿ ಭಯ ಆಗ್ತಾ ಇಲ್ವಾ ಹಣದ ಒಂದು ಹೊಣೆ ಹೊರಿಸ್ತಾರೆ ಇಲ್ಲ ಹಣದಲ್ಲಿ ಮಾಡಬಹುದಾ ಅಂತ ಕೇಳಿದ್ರಿ. ನಿಜ ಕಾಂಗ್ರೆಸ್ಸಿನ ಯಾಕಂದ್ರೆ ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿಕೊಂಡವರು ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್
ಕಾಂಗ್ರೆಸ್ ಪಕ್ಷನೇ ನನಗೆ ಟಿಕೆಟ್ ಕೊಟ್ಟರೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದರು. ಕಾಂಗ್ರೆಸ್ ಪಕ್ಷ ಸುಮಲತಾ ಅವ್ರನ್ನ ತಿರಸ್ಕರಿಸಿದೆ. ಸುಮಲತಾ ಅವರು ಕಾಂಗ್ರೆಸ್ ಪಕ್ಷನ ತಿರಸ್ಕರಿಸಿದ್ರೆ ಕಾಂಗ್ರೆಸ್ ನಾಯಕರನ್ನ ಆ ತರ ಒಂದು ನಿರ್ಬಂಧನೆ ಕಟ್ಟಾಕಿರುವಂತಹ ಸಿಚುಯೇಷನ್ ನಾವು ಲೇ ಮಾಡಕ್ ಹೋಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಲತಾ ಅವ್ರನ್ನ ನಿನ್ನೆ ನಾಟ್ ಮಾಡಿ ಸೌಕರ್ಯ ನಿಂತ್ಕೊಳ್ಳಿ, ನೀವು ಏನೂ ಮಾಡಿ ಸುಮ್ಮನೆ ಕೈ ಕೈ ಮುಗೊಂಡು ಬಾರಮ್ಮ, ನಿಮ್ಮನ್ನ ನಾವು ಗೆಲ್ಸ್ಕೊಂಡ್ಬರ್ತೀವಿ, ತೊಂದರೆ ಇಲ್ಲ, ನೀನು ಆರಾಮ ಬನ್ನಿ, ಆರಾಮಾಗಿರಿ ಅಂತ ಹೇಳಿದ್ರು. ಸುಮ್ಮನೆ ನಿಮ್ಗೆ ರೆಡ್ ಕಾರ್ಪೆಟ್ ಅಲ್ಲಿ ಸಿಗುವಂತ ಒಂದು ಪದವಿ ಅದು. ಆದ್ರೆ ಒಂದೇ ಮಾತು ಹೇಳಿದ್ರು, ನನ್ನ ಪದವಿಗೋಸ್ಕರ ಇಲ್ಲ ನನಗೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಅಲ್ಲ, ನಾನು ಮುಂದರ್ಥ ಮಾಡ್ಕೊಂಡು ರಾಜಕೀಯ ಬಂದಿದ್ದು ಈ ಉದ್ದೇಶಕ್ಕೋಸ್ಕರ, ಮಂಡ್ಯ ಜನರ ಪ್ರೀತಿಗೋಸ್ಕರ ನಾನು ಮಂಡ್ಯದಲ್ಲೇ ಕಂಟೆಸ್ಟ್ ಮಾಡ್ಬೇಕು ಅಂತ, ಮಂಡ್ಯದಲ್ಲೇ ಕಂಟೆಸ್ಟ್ ಮಾಡ್ತಾ ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡಬೇಕು ಅನ್ನೋ ಉದ್ದೇಶ ನಾನು, ಇದೇ ಉದ್ದೇಶ ನಂದು. ಅದೆಲ್ಲೋಸ್ಕರ ದಯವಿಟ್ಟು ನಾನು ಅಧಿಕಾರಿಗೋಸ್ಕರ ಅಲ್ಲ, ಪದವಿಗೋಸ್ಕರ ಅಲ್ಲ, ದಯವಿಟ್ಟು ನಾನು ಇದನ್ನು ಅಭ್ಯಾಸ ಮಾಡ್ಕೊಡಿ ಅನ್ನೋದನ್ನೇ ಅವರ ಒಂದು ಮನವಿಯಾಗಿತ್ತು. ಸೊ ಇಂಥ ಒಂದು ಸಿಚುಯೇಷನ್ ಅಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊಂಡಿದ್ದೆ, ಎಲ್ಲಾ ಪಕ್ಷದವ್ರಿಗಾಗೋದು ಅವರು ಒಂದು ಒಳ್ಳೆ ವಾತಾವರಣ ಇಟ್ಕೊಂಡು ಚುನಾವಣೆ ಮಾಡಲಿ, ನಾವು ನಮ್ಮ ಒಂದು ಈ ಇವತ್ತಿಂದ ಇವತ್ತಿಂದ ನಾಳೆ ಅಕ್ಕ ಹೇಳಿದ್ರೆ 20ನೇ ತಾರೀಕು ನಾಮಿನೇಷನ್ ಮಾಡ್ತಾ ಇದ್ವಿ. ಸೊ ಈ ಸಂದರ್ಭದಲ್ಲಿ ಅಕ್ಕ ಅವರು ಹೇಳ್ತಾರೆ ಒಂದು ಮಾತನ್ನ ಅವರು ಹೇಳ್ಬೇಕಾಗಿತ್ತು, ಅವ್ರು ಹೇಳ್ತಾರೆ ಇನ್ನು ಮುಂದಕ್ಕೆ ನೀವೆಲ್ಲ ಮಾತಾಡೋದು ಆಸೆ ಹೇಳ್ತಾರೆ, ನೀವು ಕೇಳ್ಕೊಳ್ಳಿ, ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ರಾಜ್ಯ ಸ್ಟಾರ್ ಯಶ್ ಅವ್ರು ಮಾತಾಡ್ತಾರೆ, ನೀವು ಮಾತಾಡಿ. ನ್ಯೂಸ್ ಅಲರ್ಟ್ 24/7 ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲಾ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.